ಇದು ಯೋಧನ ಹೆಜ್ಜೆ ಹತ್ತಾರು ವರ್ಷ ದೇಶವನ್ನು ಕಾದ ಈ ದೇಹ ಇಂದು ಪ್ರಕೃತಿಯ ರಕ್ಷಣೆಗೆ ಮೀಸಲಾಗಿದೆ ಕೆರೆಗಳ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದೆ ರಾಜಕಾಲುವೆಗಳ ತೆರವಿಗೆ ಮುನ್ನೆಜ್ಜೆಯಾಗಿದೆ ಕೈಯಲ್ಲಿ ಕೋವಿ ಇಲ್ಲದಿದ್ದರೂ ನ್ಯಾಯವನ್ನು ಅಕ್ಕಿನ ಮಾತಿನಲ್ಲಿ ಚುಚ್ಚಿ ಕೇಳುವ ಛಲವಿದೆ ಅದಕ್ಕೆ ಇವರು ರಾಜಕಾಲುವೆಗಳ ಕ್ಯಾಪ್ಟನ್ ದೇಶ ಕಾಯುವ ಯೋಧನಿಗೆ ಶತ್ರುವನ್ನು ಹೇಗೆ ಸದೆಬಡಿಯಬೇಕು ಎಂಬ ಅರಿವಿರುತ್ತದೆ ಅದಕ್ಕೆ ತಂತ್ರವೂ ಇರುತ್ತದೆ ಇಂತಹ ತಂತ್ರವನ್ನೇ ಕ್ಯಾಪ್ಟನ್ ಇಲ್ಲಿ ಅಳವಡಿಸಿಕೊಂಡಿರುವುದು ಕೆರೆಗಳ ಒತ್ತುವರಿ ಹಾಗೂ ರಾಜಕಾಲುವೆಗಳ ಅಕ್ರಮವನ್ನು ತೆಗೆದುಹಾಕಲು ಈ ಜಾಣ್ಮೆಯ ಅಸ್ತ್ರವನ್ನು ಈ ಕ್ಯಾಪ್ಟನ್ ಇಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಹೀಗಾಗಿಯೇ ದಶಕಗಳಿಂದ ಬತ್ತಿ ಹೋಗಿದ್ದ ಆನೇಕಲ್ ತಾಲೂಕಿನ ಕೆರೆಗಳು ಇಂದು ನಳನಳಿಸುತ್ತಿವೆ ಕೆರೆಗಳ ಒಡಲಲ್ಲಿ ನೀರಿದೆ ಗಿಡಗಂಟಿಗಳಿಂದ ತುಂಬಿ ಹೋಗಿದ ರಾಜಕಾಲುವೆಗಳಲ್ಲಿ ಇಂದು ನೀರಿನ ವೈಡೂರ್ಯವಿದೆ ಇಂತಹ ಕ್ಯಾಪ್ಟನ್ ಪ್ರಜಾವಾಣಿಯ ಪ್ರಕೃತಿ ಮಡಿಲ ಮಾತು ಗ್ರೀನ್ ಟಾಕ್ನಲ್ಲಿದ್ದಾರೆ ನಮಸ್ಕಾರ ನಾನು ಕೆರೆ ಮಂಜುನಾಥ್ ಈಗೇನಾಗುತ್ತೆ ಈಗ ದೇಶನ ಕಾಯೋದು ಅಂದ್ರೆ ಸಮಾಜನ ಕಾಯೋದು ಈ ಪರಿಸರನ ಕಾಯೋದು ಆಗಿರುತ್ತೆ ಒಟ್ಟಾಗಿ ಅಲ್ಲಿ ಏನು ಮಾಡ್ತಾ ಇದ್ರಿ ಬರೀ ಶತ್ರುಗಳನ್ನ ಫೋಕಸ್ ಮಾಡ್ತಾ ಇದ್ವಿ ದೇಶ ದ್ರೋಹಿಗಳನ್ನ ಫೋಕಸ್ ಮಾಡ್ತಾ ಇದ್ವಿ ದೇಶದ ಮೇಲೆ ಬರುವಂಥ ಆಕ್ರಮಣಗಳನ್ನ ಫೋಕಸ್ ಮಾಡ್ತಾ ಇದ್ವಿ ಆ ಒಂದು ಬಿಟ್ಟು ಬಂದು ಸಮಾಜಕ್ಕೆ ಮತ್ತೆ ಬಂದು ನಂತರ ಏನು ಮಾಡಬೇಕು ನಮ್ಮ ಸಮಾಜದಲ್ಲಿ ಇರುವಂಥ ಶತ್ರುಗಳು ಈಗ ಒಳಗಿನ ಶತ್ರುಗಳು ಯಾರು ದೇಶನ ಬ್ರೇಕ್ ಮಾಡೋದು ಕೆಲಸ ಮಾಡೋರು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋವಂಥವ್ರು ಈ ಡ್ರಗ್ಸ್ಗಳು ಮಾರೋವಂಥವ್ರು ಅಂಥವ್ರು ಅವಾಲ ಕೆಲಸಗಳು ಮಾಡೋವಂಥವ್ರು ಅವರ ಜೊತೆ ಜೊತೆಗೆ ರಾಜಕಾಲುವೆಗಳು ಒತ್ತುವರಿ ಮಾಡೋರು ಕೆರೆಗಳು ಒತ್ತುವರಿ ಮಾಡೋರು ನಮ್ಮ ಪ್ರಕೃತಿನ ಹಾಳು ಮಾಡೋರು ನಮ್ಮ ಪರಿಸರನ ಹಾಳು ಮಾಡೋರು ಈ ಪರಿಸರನ ಹಾಳು ಮಾಡೋರಿಗೆ ಮತ್ತು ದೇಶನ ಹಾಳು ಮಾಡೋರಿಗೆ ಏನೂ ಡಿಫ್ರೆನ್ಸ್ ಇಲ್ಲ ಅವರಿಬ್ಬರು ಒಂದೇ ಅವರು ಒಂದು ಕಡೆ ಏನು ಮಾಡ್ತಾ ಇದ್ದಾರೆ ಒಂದು ಭಯೋತ್ಪಾದನೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇವರೊಂಥರ ಗೊತ್ತಿಲ್ಲದ ಭಯೋತ್ಪಾದನೆ ಮಾಡಿ ಪರಿಸರನ ಹಾಳು ಮಾಡ್ತಾ ಇದ್ದಾರೆ ಒಬ್ಬ ಸೈನಿಕನಾದನವನಿಗೆ ತನ್ನ ದೇಶ ಕಾಪಾಡಬೇಕು ಅಂದರೆ ಎರಡೂ ಮಾಡಬೇಕು ಈಗ ಅದನ್ನೇ ನಾನು ಸಹ ಮಾಡ್ತಾ ಇರೋದು ಸರ್ ನಾವು ಬಾರ್ಡ್ರಲ್ಲೂ ಸಹಿ ಪರಿಸರದ ಜೊತೆಯಲ್ಲೂ ಸಹಿ ಅಂತ ಮಾಡ್ತಾ ಇದ್ದೀವಿ ಸೇನೆಯಲ್ಲಿ ಸೇವೆ ಮುಗಿಸಿ ಬಂದ ಕ್ಯಾಪ್ಟನ್ ಸಂತೋಷ್ ಕುಮಾರ್ ಕೆಲವು ವರ್ಷ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡಿದರು ಆದರೆ ಪರಿಸರ ಕ್ಷೇತ್ರ ಅವರನ್ನು ಅಲ್ಲಿ ಉಳಿಯಲು ಬಿಡಲಿಲ್ಲ ಹೀಗಾಗಿಯೇ 2017ರಿಂದ ಕ್ಯಾಪ್ಟನ್ ಸಂತೋಷ್ ಕುಮಾರ್ ಕೆರೆಗಳನ್ನು ಸಂರಕ್ಷಿಸುವಲ್ಲಿ ರಾಜಕಾಲುವೆಯಲ್ಲಿ ಅಡಗಿರುವ ಒತ್ತುವರಿಯನ್ನು ತೆರವುಗೊಳಿಸಿ ಅಲ್ಲಿ ನೀರನ್ನು ಹರಿಸುವ ಕೆಲಸವನ್ನು ಸತತವಾಗಿ ಮಾಡುತ್ತಿದ್ದಾರೆ ನಾನು ಹುಟ್ಟಿನಿಂದ ನಾನೊಬ್ಬ ರೈತನ ಮಗ ಈಗ ರೈತನ ಮಗನೇ ಒಬ್ಬ ಸೈನಿಕನಾಗಿದ್ದು ಅವನು ಎಲ್ಲೇ ಹೋದರೂ ಅವನ ರೈತ ಅನ್ನೋದಲ್ಲಿದ್ದೇ ಇರುತ್ತೆ ಒಬ್ಬ ಪರಿಸರದ ಒಂದು ನಾನೊಬ್ಬ ಪರಿಸರದ ಒಂದು ಜೀವ ಪರಿಸರದಿಂದ ಜೊತೆಯಲ್ಲಿ ಹುಟ್ಟು ಬೆಳೆದು ಪರಿಸರದ ಜೊತೆಯಲ್ಲಿ ಇರಬೇಕಾಗಿರುವಂಥ ಜೀವ ಆ ಪರಿಸರದ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬೆಳಿಬೇಕು ಈಗೇನಾಗಿದೆ ನಾವು ಪರಿಸರದ ಜೊತೆಯಲ್ಲಿ ಆಕ್ರಮಣ ಮಾಡ್ತಾ ಇದ್ದೀವಿ ಪರಿಸರದ ಜೊತೆಯಲ್ಲಿ ಬೆಳೀತಾ ಇಲ್ಲ ಪರಿಸರದ ಜೊತೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅದನ್ನು ನಮ್ಮ ಗುಲಾಮನ್ನು ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀವಿ ಪರಿಸರನ ಕೆರೆ ರಕ್ಷಿಸಬೇಕೆಂದರೆ ಮೊದಲು ಅದಕ್ಕೆ ನೀರು ಅರಿಯಬೇಕು ಎಲ್ಲಿಂದ ಅರಿಯಬೇಕು ರಾಜಕಾಲುವೆಯಿಂದ ಅರಿಯಬೇಕು ಹೀಗಾಗಿ ಮೊದಲು ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು ಎಂಬ ಮೂಲ ತತ್ವವನ್ನು ಕ್ಯಾಪ್ಟನ್ ಅರಿತುಕೊಂಡರು ಇದಕ್ಕಾಗಿ ಅವರು ಸುತ್ತದ ಇಲಾಖೆಗಳಿಲ್ಲ ಭೇಟಿಯಾಗದ ಅಧಿಕಾರಿಗಳಿಲ್ಲ ಇಂತಹ ಕಾರ್ಯವನ್ನು ಮುನ್ನಡೆಸಲು ಅವರು ಮೊದಲು ಪ್ರೇರೇಪಿಸಿದ್ದು ಯುವಕರನ್ನು ಯುವಕರವರ ತಂಡವನ್ನು ಕಟ್ಟಿಕೊಂಡು ರಾಜಕಾಲುವೆಗಳ ತೆರವು ಕಾರ್ಯಾಚರಣೆಯನ್ನು ಆನೇಕಲ್ ತಾಲೂಕಿನಾದ್ಯಂತ ಇವರು ಮಾಡುತ್ತಿದ್ದಾರೆ ಆನೇಕಲ್ ತಾಲೂಕಿನಲ್ಲಿ 254 ಕೆರೆಗಳಿವೆ ಚಂಪಕಾ ನದಿ ಜಲಾನಯನ ವ್ಯಾಪ್ತಿಯ 100 ಕೆರೆಗಳು ಈ ಭಾಗದಲ್ಲೇ ಇವೆ ತಾಲೂಕಿನ ಕೆರೆಗಳು ಒಂದಕ್ಕೊಂದು ಸರಣಿಯಂತೆ ಸೇರಿಕೊಂಡಿವೆ ಆದರೆ ರಾಜಕಾಲುವೆಗಳ ಒತ್ತುವರಿಯಿಂದ ನೀರು ಹರಿಯದಾಗಿದೆ ಕಟ್ಟಹಳ್ಳಿ ಕೆರೆಯಿಂದ ಉಸ್ಕೂರು ಕೆರೆಯವರೆಗೆ ರಾಜಕಾಲುವೆಗಳೆಲ್ಲ ಮಣ್ಣಿನಿಂದ ಮುಚ್ಚಿ ಹೋಗಿವೆ ಕಟ್ಟಹಳ್ಳಿಯಿಂದ ಎರಡು ಕವಲುಗಳಾಗಿ ರಾಜಕಾಲುವೆಗಳು ಮುತ್ತಾನಲ್ಲೂರು ಕೆರೆಗೆ ಹರಿಯುತ್ತವೆ ಘಟ್ಟಹಳ್ಳಿ ಕೆರೆಯಿಂದ ಮುತ್ತಾನಲ್ಲೂರು ಕೆರೆಗೆ 6.5 ಕಿಲೋಮೀಟರ್ ಉದ್ದವಾಗಿದೆ ರಾಜಕಾಲುವೆ ಇದರ ಮಧ್ಯೆ ಸಿಂಗೇನ ಅಗ್ರಹಾರ ಅಥವಾ ನಾರಾಯಣಘಟ್ಟ ಕೆರೆ ಬರುತ್ತದೆ ಮುತ್ತಾನಲ್ಲೂರಿನಿಂದ ಬತ್ತಲ ಕೆರೆಗೆ 4.5 ಕಿಲೋಮೀಟರ್ ರಾಜಕಾಲುವೆ ಈಗಾಗಲೇ ತೆರವಾಗಿ ನೀರು ಹರಿಯುತ್ತಿದೆ ಅಲ್ಲಿಂದ ಬಿದಿರುಕುಪ್ಪೆಗೆ 1.5 ಕಿಲೋಮೀಟರ್ ರಾಜಕಾಲುವೆ ಇದೆ ಇದು ನಮ್ಮ ರಾಜ್ಯದ ಗಡಿ ಇಲ್ಲಿಂದಾಚೆಗೆ ತಮಿಳುನಾಡಿಗೆ ನೀರು ಹರಿದು ಹೋಗುತ್ತದೆ ಘಟ್ಟಹಳ್ಳಿ ಕೆರೆಯಿಂದ ಬಿದಿರುಗುಪ್ಪೆ ಕೆರೆಯವರೆಗೆ 12.5 ಕಿಲೋಮೀಟರ್ ರಾಜಕಾಲುವೆ ಇದೆ
ಕಳೆದ ಮೂರು ತಿಂಗಳಲ್ಲಿ ಸುಮಾರು 6 ಕಿಲೋಮೀಟರ್ ರಾಜಕಾಲುವೆ ತೆರವಾಗಿದೆ. ತೆರವಿನ ಉಳಿದ ಕೆಲಸ ನಡೆಯುತ್ತಲೂ ಇದೆ. ಈ ವ್ಯಾಪ್ತಿಯ ರಾಜಕಾಲುವೆಯ ಮಣ್ಣು ಹೊರಬಿದ್ದು ನೀರು ಹರಿದರೆ ಚಂಪಕಾ ನದಿಗೆ ಪುನರ್ಜನ್ಮ. ಇದಕ್ಕಾಗಿಯೇ ಕ್ಯಾಪ್ಟನ್ ಸಂತೋಷ್ ಕುಮಾರ್ ಜಿಲ್ಲಾಡಳಿತಕ್ಕೆ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡುತ್ತಿದ್ದಾರೆ. ಒತ್ತುವರಿ ಮಾಡಿಕೊಂಡವರ ಮನಸ್ಸನ್ನು ಪರಿವರ್ತಿಸಿ ಒತ್ತುವರಿಗೆ ನೆರವಾಗಲು ಅವರಿಂದ ಸಹಾಯ ಬೇಡುತ್ತಿದ್ದಾರೆ. ಈ ಎಲ್ಲ ರಾಜಕಾಲುವೆ ಒತ್ತುವರಿ ತೆರವಾದರೆ ಮಳೆ ಬಂದಾಗ ಪ್ರವಾಹದ ಭೀತಿಯೂ ಇರುವುದಿಲ್ಲ. ಅಷ್ಟೇ ಅಲ್ಲ, 65 ಕೆರೆಗಳಿಗೆ ಮರು ಜನ್ಮವೂ ಬರುತ್ತದೆ. ಇಲ್ಲಿ ಒಂದು ವಿಷಯ ಗೊತ್ತಿರಲಿ, ಕರ್ನಾಟಕ ಗೃಹ ಮಂಡಳಿ ನಿರ್ಮಿಸಿರುವ ಸೂರ್ಯನಗರ ವಸತಿ ಬಡಾವಣೆಗಳ ಆಸುಪಾಸಿನಲ್ಲಿವೆ ಈ ಕೆರೆಗಳು. ಕ್ಯಾಪ್ಟನ್ ಸಂತೋಷ್ ಕುಮಾರ್ ಕೆಲಸ ಕೆರೆ ರಾಜಕಾಲುವೆಗೆ ಸೀಮಿತವಾಗಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಒದಗಿಸಲು ಸಿದ್ಧರಾಗಿದ್ದಾರೆ. ಅದಕ್ಕಾಗಿಯೇ ಕ್ಯಾಪ್ಟನ್ ಸಂತೋಷ್ ಕುಮಾರ್ ರೂಪಿಸಿದ್ದಾರೆ ಫುಡ್ ಫಾರೆಸ್ಟ್. ಮುತ್ತಾನಲ್ಲೂರಿನಲ್ಲಿ ತಮ್ಮದೇ ಜಾಗದಲ್ಲಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ಕ್ಯಾಪ್ಟನ್ ಫುಡ್ ಫಾರೆಸ್ಟ್ ಸೃಷ್ಟಿಸಿದ್ದಾರೆ. ಅಲ್ಲಿ ಸುಮಾರು 75 ಜಾತಿಯ ದೇಶೀಯ ತಳಿಯ ಹಣ್ಣಿನ ಗಿಡಗಳಿವೆ. ತಮ್ಮ ತಾಯಿಯೊಂದಿಗೆ ಈ ಗಿಡಗಳನ್ನು ಸುಮಾರು 4 ವರ್ಷದಿಂದ ಚೆನ್ನಾಗಿ ಬೆಳೆಸಿದ್ದಾರೆ. ಈ ಗಿಡಮರಗಳಲ್ಲಿ ಬಿಡುವ ಹಣ್ಣುಗಳನ್ನು ಇವರು ಕೀಳುವುದಿಲ್ಲ, ಮಾರಾಟವನ್ನೂ ಮಾಡುವುದಿಲ್ಲ. ಇವುಗಳೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಮೀಸಲು. ಒಣಗಿ ಬಿದ್ದರೆ ಅದೇ ಗೊಬ್ಬರ. ನಾವೊಂದು ಹೊಸ ಕಾನ್ಸೆಪ್ಟ್ನ ತಂದ್ವಿ, ಫುಡ್ ಫಾರೆಸ್ಟ್. ಈ ಕಡೆ ಅರಣ್ಯನೂ ಇರಬೇಕು, ಈ ಥರ ಅರಣ್ಯದಲ್ಲಿ ಆಹಾರನೂ ಸಿಕ್ಕಬೇಕು. ಅರಣ್ಯ ಆಹಾರ ಎರಡೂ ಸಿಕ್ಕಿದ ಮೇಲೆ ಎರಡು ಸಮತೋಲನ ಆಗ್ಬಿಡ್ತಲ್ವ. ಹಿಂದೆ ನಮ್ಮ ರಾಜ ಮಹಾರಾಜರು ನೋಡಬೇಕಾಗಿತ್ತು, ನೀವು ಒಂದು ಅರಣ್ಯಗಳು ಮಾಡ್ತಾಯಿದ್ರು, ಹಣ್ಣಿನ ಅರಣ್ಯಗಳು. ಇವತ್ತು ನೀವೇನು ಗುಂಡು ತೋಪುಗಳು ಅಂತೀರಾ, ಇಲ್ಲೆಲ್ಲ ಏನಿರ್ತಾಯಿತ್ತು, ದೊಡ್ಡ ದೊಡ್ಡ ಮಾವಿನ ಮರಗಳು, ದೊಡ್ಡ ದೊಡ್ಡ ಇದು ನೇರಳೆ ಮರಗಳು, ಈ ಥರದ್ದು ಇರ್ತಾಯಿತ್ತು. ಇವೆಲ್ಲ ಹೋಗ್ಬಿಟ್ಟ ಮೇಲೆ ಏನಾಯಿತು, ನಮಗೆ ತುಂಬ ಅಸಮತೋಲನ ಬಂತು. ಹಕ್ಕಿಗಳು ನಮ್ಮಿಂದ ದೂರ ಹೋಗೋದಕ್ಕೆ ಶುರುವಾದವು. ಪ್ರಾಣಿಗಳು ಕಾಡಲ್ಲಿ ಇರಬೇಕಾದಂಥ ಪ್ರಾಣಿಗಳು, ಕೆರೆಗಳ ಹತ್ರ ಇರಬೇಕಾದ ಪ್ರಾಣಿಗಳು ಹಳ್ಳಿಗಳಿಗೆ ಬರೋದಕ್ಕೆ ಶುರುವಾದವು. ಆನೇಕಲ್ ತಾಲೂಕಿನಲ್ಲಿರುವ ಪ್ರತಿ ಕೆರೆಯ ದಂಡೆಯ ಮೇಲೆ ಕನಿಷ್ಠ 5 ಫುಡ್ ಫಾರೆಸ್ಟ್ ನಿರ್ಮಿಸಬೇಕೆಂಬ ಗುರಿ ಕ್ಯಾಪ್ಟನ್ ಸಂತೋಷ್ ಕುಮಾರ್ ಅವರದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಮುತ್ತಾನಲ್ಲೂರು ಕೆರೆ ದಂಡೆಯಲ್ಲಿ ಗಿಡ ನೆಡುವ ಕೆಲಸ ಆರಂಭವಾಗಿದೆ. ಇನ್ನುಳಿದ ಕೆರೆಗಳಲ್ಲೂ ಫುಡ್ ಫಾರೆಸ್ಟ್ ಸೃಷ್ಟಿಯಾಗಲಿದೆ. ಕೆರೆಗಳ ದಂಡೆಯ ಮೇಲಷ್ಟೇ ಅಲ್ಲ, ಸೈನಿಕರ ಹೆಸರಲ್ಲೂ ಫುಡ್ ಫಾರೆಸ್ಟ್ ನಿರ್ಮಾಣವಾಗಲಿದೆ. ಅದೇ ಈ ಕ್ಯಾಪ್ಟನ್ ಕನಸು. ನಮ್ಮ ಒಂದು ದೇಶಕ್ಕಾಗಿ ಹೋರಾಡಿ ಸತ್ತಂಥ ಸೈನಿಕರ ಹೆಸರಿನಲ್ಲಿ ಈ ಒಂದು ಅರಣ್ಯದ ಪಕ್ಕದಲ್ಲಿ ಮತ್ತೊಂದು ಅರಣ್ಯ ಮಾಡ್ತಾ ಇದ್ದೀನಿ. ಈಗ 2 ಅಧಿಕಾರಿಗಳು, ನೀವು ಹೆಸರು ಕೇಳಿರ್ಬೋದು, ಬ್ರಿಗೇಡರ್ ಉಸ್ಮಾನ್ ಅಂತ, ನಮ್ಮ ಕಾಶ್ಮೀರವನ್ನು ಉಳಿಸಿದ ನೌಶೇರದ ಸಿಂಹವೆಂದೇ ನಾವು ಹೇಳುವ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ, ಹಾಗೂ ಕರ್ನಲ್ ಅಶುತೋಷ್ ಶರ್ಮಾ, 3 ಸೇನಾ ಮೆಡಲ್ ಪಡೆದು ಒಂದು ದೇಶಕ್ಕಾಗಿ ಹುತಾತ್ಮರಾದಂಥವರು, ಅವರು ನನ್ನ ಒಂದು ಬ್ಯಾಚ್ಮೇಟ್ ಸಹ ಸೇನೆಯಲ್ಲಿ, ಅವರ ಒಂದು ಹೆಸರಿನಲ್ಲಿ ಸಹ ಈಗ ನಾವು ಒಂದು ಫುಡ್ ಫಾರೆಸ್ಟ್ ಪಕ್ಕದಲ್ಲೇ ಮಾಡಿದ್ದೀವಿ. ನಾವೆಲ್ಲ ನಾವು ಮಾಜಿ ಸೈನಿಕರು ಸೇರಿ, ಹಾಗೂ ಈ ದೇಶಭಕ್ತರ ಒಂದು ಕೂಟ ಸೇರಿ, ಮುತ್ತಾಲೂರಿನ ಗ್ರಾಮಸ್ಥರು ಸೇರಿ, ಆನೇಕಲ್ಲು ತಾಲೂಕು ಪರಿಸರ ಸಂರಕ್ಷಣಾ ಒಕ್ಕೂಟ ಸೇರಿ, ಒಂದು ಎಕರೆ ಸುಮಾರಿನ ಫುಡ್ ಫಾರೆಸ್ಟ್ನ ನಾವು ಸೈನಿಕರ ಹೆಸರಿನಲ್ಲಿ ಮಾಡಲಿದ್ದೇವೆ. ಇದರಲ್ಲಿ ನಮ್ಮ ತಾಲೂಕು ಹಾಗೂ ನಮ್ಮ ರಾಜ್ಯದಿಂದ ಸೇನೆಗೆ ಹೋಗಿ ಹೋರಾಟ ನಡೆಸಿ ಹುತಾತ್ಮರಂದ ಎಲ್ಲ ಒಂದು ಸೈನಿಕರ ಹೆಸರು, ಹಾಗೂ ನಮ್ಮಲ್ಲಿ ನಡೆದಂಥ ಒಂದು ಆಪರೇಷನ್ ಇಲ್ಕಾಕ್ ಆಗಿರ್ಬೋದು, ಆಪರೇಷನ್ ಕಾರ್ಗಿಲ್ ಆಗಿರ್ಬೋದು, ನಮ್ಮ ಇಂಡೋ ಚೈನಾ ವಾರ್ಗಳಾಗಿರ್ಬೋದು, ಇಲ್ಲಿ ಸತ್ತಂಥ ಎಲ್ಲ ಒಂದು ಸೈನಿಕರ ಹೆಸರುಗಳನ್ನ ಅಲ್ಲಿ ನಾವು ನಮೂದನೆ ಮಾಡಲಿದ್ದೇವೆ. ಈ ಒಂದು ಸೈನಿಕರ ಮತ್ತು ಸೈನ್ಯಾಧಿಕಾರಿಗಳ ಹೆಸರುಗಳನ್ನ ಜನ ಮರೆತುಬಿಟ್ಟಿದ್ದಾರೆ, ಅವ್ರಿಗೆ ಈಗ ನಾವು ಅದನ್ನು ಮರುಜ್ಞಾಪಿಸಬೇಕಾಗಿದೆ ಈ ಫುಡ್ ಫಾರೆಸ್ಟ್ಗಳ ಮುಖಾಂತರ. ಆವತ್ತಿನ ದಿನ ಅವರು ದೇಶಕ್ಕಾಗಿ ತ್ಯಾಗ ಮಾಡಿದ್ರು, ಈಗ ಅವರ ಹೆಸರಿನಲ್ಲಿ ನಾವು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಮತ್ತು ಪರಿಸರಕ್ಕಾಗಿ ಒಂದಷ್ಟು ಮಾಡೋಣ ಅಂತ ಹೊರಟಿದ್ದೀನಿ ಈ ಫುಡ್ ಫಾರೆಸ್ಟ್ ಮಾಡೋದ್ರಲ್ಲಿ. ನಾನಪ್ಪ ಇದೇ ಊರಿನ ರೈತ, ಪಕ್ಕದ ಈ ರಾಜಕಾಲುವೆ ಪಕ್ಕದಲ್ಲಿರೋ ಜಮೀನಿನ ಮಾಲೀಕ. ಈ ರಾಜಕಾಲುವೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ಮೊದಲಿಂದ ಇತ್ತು, ಸುಮ್ಮನೆ ಒಂದು ಸಿಂಪಲ್ಲಾಗಿತ್ತು. ಇದನ್ನು ನಮ್ಮ ಸಂತೋಷ ಅವರು ಬಂದು ಮಾದರಿಯಾಗಿ ಮಾಡಿಕೊಟ್ಟಿದ್ದಾರೆ ಸರ್. ದೇಶ ರಕ್ಷಿಸಿದ ಯೋಧನಿಂದ ಪ್ರೇರೇಪಿತಗೊಂಡ ಯುವಕರ ತಂಡವಿಂದು ಆನೇಕಲ್ನಲ್ಲಿ ರಾಜಕಾಲುವೆಗಳ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಇದಕ್ಕೆ ಹಿರಿಯರ ಬೆಂಬಲವೂ ಕೂಡ ಇದೆ. ಇಷ್ಟಾದ ಮೇಲೆ ಇನ್ನೇನು, ಕೆರೆಗಳಿಗೆ ನೀರು ಹರಿದಂತೆಯೇ. ಕಾಲುವೆಗಳಲ್ಲಿ ಒತ್ತುವರಿ ಇಲ್ಲದಿದ್ದರೆ, ಕೆರೆಗೆ ನೀರು ಹರಿದರೆ ಇನ್ನು ಮಣ್ಣು ತುಂಬುವ ಮಾತೆಲ್ಲಿ ಬರುತ್ತದೆ? ಇಂತಹ ಕಾರ್ಯ ರಾಜ್ಯದ ಉದ್ದಗಲಕ್ಕೂ ಇರುವ ಯುವಕರಲ್ಲಿ ಒಂದು ಪ್ರೇರಣೆ. ಯುವಕರು ಇಂತಹ ಕೆಲಸಗಳಲ್ಲಿ ನಿರತರಾಗಬೇಕು ಎಂಬುದೇ ಎಲ್ಲರ ಆಶಯ. ಮತ್ತಷ್ಟು ಮಾಹಿತಿ ಹಾಗೂ ಅಚ್ಚರಿಗಳೊಂದಿಗೆ ನಿಮ್ಮ ಮುಂದೆ ಗ್ರೀನ್ ಟಾಕ್ನಲ್ಲಿ ಹಾಜರಾಗುತ್ತೇನೆ. ನಮಸ್ಕಾರ.